ರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಕರಗ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡಿದೆ ಕರಗ ಶಕ್ತಿ ಉತ್ಸವ ನವ ವಧುವಿನಂತೆ ಸಿಂಗಾರಗೊಂಡಿರುವಂತಹ ಧರ್ಮರಾಯ ಸ್ವಾಮಿ ದೇಗುಲ ಕರಗದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ಅವರು ಬೆಂಗಳೂರು ಐತಿಹಾಸಿಕ ಕರಗ ಶಕ್ತಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಕರಗ ಉತ್ಸವಕ್ಕೆ ಚಾಲನೆ ಕೂಡ ಸಿಗಲಿದೆ ಧರ್ಮರಾಯ ಸ್ವಾಮಿ ದೇಗುಲದತ್ತ ಜನ ಸಾಗರವೇ ಹರಿದು ಬರ್ತಾ ಇರುವಂತದ್ದು ಐತಿಹಾಸಿಕ ಕರಗ ಮಹೋತ್ಸವ ಕೈಗಾಗ್ಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು ಮಧ್ಯರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಕರಗ ಉತ್ಸವಕ್ಕೆ ಚಾಲನೆ ಕೂಡ ಸಿಗಲಿರುವಂತದ್ದು ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಿ ಯಾವ ರೀತಿಯಾಗಿ ನವ ವಧುವಂತೆ ಸಿಂಗಾರಗೊಂಡಿದೆ ದೇವಸ್ಥಾನ ಅನ್ನೋದನ್ನ ಮಲ್ಲಿಗೆ ಹೂವಿನಿಂದ ಸಿಂಗಾರಗೊಂಡಿದೆ ಕರಗ ಶಕ್ತಿಯೋತ್ಸವ ನವ ವಧುವಿನಂತೆ ಸಿಂಗಾರಗೊಂಡಿರುವಂತಹ ಧರ್ಮರಾಯ ಸ್ವಾಮಿ ದೇಗುಲ ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂತದ್ದು ಈಗಾಗಲೇ ಸಾಕಷ್ಟು ಜನರು ಕೂಡ ಈ ಒಂದು ಏನು ಮಹೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ದೇಗುಲದತ್ತ ಕೂಡ ಜನಸಾಗರವೇ ಹರಿದು ಬರ್ತಾ ಇರುವಂತದ್ದು ಕರಗದಲ್ಲಿ ಈಗ ಭಾಗಿಯಾಗಲಿದ್ದಾರೆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ಅವರು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಎಸ್ಎನು ರಾಘು ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಕ್ಷಣಗಳನ್ನು ಆರಂಭವಾಗಿದೆ ಕೆಲವೇ ಕ್ಷಣಗಳಲ್ಲೂ ಕೂಡ ಇನ್ನೇನು ವಿದ್ಯುಕ್ತ ಚಾಲನೆ ಕೂಡ ಸಿಗಲಿರುವಂತದ್ದು ಹೇಗಿದೆ ಸಿದ್ಧತೆ ಅಂತ ಈಗಾಗಲೇ ಎಲ್ಲಾ ರೀತಿಯಾದಂತಹ ಭರದ ಸಿದ್ಧತೆಗಳು ಆಗ್ತಾ ಇದೆ ಗಮನಿಸ್ತಾ ಇದ್ರೆ ನಾನೀಗ ಧರ್ಮರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೇನೆ ರಥೋತ್ಸವವನ್ನು 12:30ಗೆ ಕರಗ ಒಳಭಾಗದಿಂದ ದೇವಸ್ಥಾನದ ಒಳಭಾಗದಿಂದ ಆಚೆಗೆ ಬರುತ್ತೆ ಹೂವಿನ ಕರಗ ಎಂದ್ರೆ 12:30ಕ್ಕೆ ಆಚೆಗೆ ಬಂದಂತ ಸಂದರ್ಭದಲ್ಲಿ ಅಧಿಕೃತವಾಗಿ ಕರಗೋತ್ಸವ ಮೆರವಣಿಗೆಗೆ ಚಾಲನೆ ಸಿಗಲಿದೆ ಈ ಮೂಲಕ ನಗರದ ಅದೇ ಈ ಭಾಗದ ಅಂದ್ರೆ ಪ್ರತಿ ವರ್ಷ ಎವರಿಸಿ ಸಾಕಿತ್ತು ಅದೇ ರೀತಿಯಾದಂತ ಕೆಲವೊಂದಷ್ಟು ಆಯ್ದ ಭಾಗಗಳಿಗೆ ಕರಗ ಮೆರವಣಿಗೆ ಹೋಗುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಗಾಗೆ ಹೋಗುವಂತ ವಿಚಾರ ಸಾಕಷ್ಟು ವಿವಾದಗಳಿಗೆ ಪ್ರತಿ ಬಾರಿ ಕಾರಣ ಆಗ್ತಾ ಇತ್ತು ಬಟ್ ಈ ಬಾರಿ ಅದನ್ನ ಸ್ಪಷ್ಟವಾಗಿ ಹೇಳಿದರೆ ದರ್ಗಾ ಸಮಿತಿ ಉತ್ಸವ ಸಹ ಅದನ್ನ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಬದಲಾವಣೆಗಳಿಲ್ಲ ಎಂದಿನಂತೆ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ದರ್ಗಾಕ್ಕೆ ಕರ್ಗ ಹೋಗುತ್ತೆ ಅದರಂತೆ ಎಲ್ಲಾ ರೀತಿ ಅಂದ್ರೆ ಈ ಹಿಂದೆ ಯಾವ ರೀತಿ ನಡೆಯಿತು ಅದೇ ರೀತಿಯಾದಂತ ಪೂಜೆ ಕೈಂಕರ್ಯಗಳು ನಡೀತಿದೆ ಅನ್ನುವಂತ ವಿಚಾರವನ್ನು ಹೇಳಿದ್ರೆ ಗಮನಿಸ್ತಾ ಇದ್ರೆ ಸದ್ಯ ಈಗಾಗಲೇ ಎಲ್ಲಾ ರೀತಿಯಾದಂತ ತಯಾರಿಗಳಾಗ್ತಾ ಇದೆ ಜನ ಬೇರೆ ಬೇರೆ ಭಾಗಗಳಿಂದ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಆಚೆ ಹೊರಭಾಗಗಳು ಅಂದ್ರೆ ತಮಿಳುನಾಡು ಭಾಗಗಳಿಂದ ದೇವಾಲಯಕ್ಕೆ ಬರುವಂತದ್ದು ಪ್ರತಿ ವರ್ಷ ಸಾಮಾನ್ಯವಾಗಿ ನಡೀತಿತ್ತು ಅದರಂತೆ ಈ ಬಾರಿ ಸಹ ಬರ್ತಾ ಇದ್ದಾರೆ ಅತಿ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ ದೇವಾಲಯ ಆಡಳಿತ ಮಂಡಳಿ ಈಗಾಗಲೇ ಬರುವಂತ ಭಕ್ತರೇನಿದ್ದರೆ ಅವರಿಗೆ ಬೇಕಾದಂತ ವ್ಯವಸ್ಥೆಗಳು ಜೊತೆಗೆ ಪೊಲೀಸ್ ಇಲಾಖೆಯ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡಿರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಅಂತಿಮ ಹಂತದ ತಯಾರಿಯ ಸಿದ್ಧತೆಗಳು ಈಗ ಸದ್ಯ ಆಗ್ತಾ ಇರುವಂತದ್ದು ಗಮನಿಸ್ತಾ ಇದ್ರೆ ರಥೋತ್ಸವದ ಫೈನಲ್ ಟಚ್ ಏನಿದೆ ಅಂದ್ರೆ ದೇವರನ್ನ ಆಚೆ ಕರ್ಕೊಂಡು ಬಂದು ರಥೋತ್ಸವದ ಸಂದರ್ಭಕ್ಕೆ ಯಾವ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿಕೊಂಡಿರ್ಬೇಕು ಆ ಎಲ್ಲಾ ರೀತಿಯಾದಂತಹ ಅಲಂಕಾರಗಳು ಈಗಾಗಲೇ ಮಾಡುವಂತಹ ಬರದ ಅಂದ್ರೆ ಫೈನಲ್ ಟಚ್ ಕೊಡುವಂತಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ಅಥವಾ ಎಲ್ಲಾ ರೀತಿಯಾದಂತಹ ಕೆಲಸಗಳು ಬರದಿಂದ ಸಾಗ್ತಾ ಇದೆ ಸರಿಯಾಗಿ 12:30ರಿಂದ 1 ಗಂಟೆ ಒಳಗೆ ಕರಗ ದೇವಾಲಯದಿಂದ ಆಚೆ ಬರುತ್ತೆ ಅಧಿಕೃತವಾಗಿ ಕರಗೋತ್ಸವಕ್ಕೆ ಚಾಲನೆ ಸಿಗುತ್ತೆ ರಮ್ಯಾ ಓಕೆ ಧನ್ಯವಾದ ಮಾಹಿತಿಗಾಗಿ